ರುಚಿ ಅಭಿರುಚಿ ಅಂತ ಒಂದು ಪ್ರೋಗ ಪ್ರೋಗ್ರಾಮ್ಗೆ ರಿನ್ ಸ್ಪಾನ್ಸರ್ ಮಾಡಿದ್ರು ರಿನ್ ಅಂತ ಒಂದು ಪಾಸ್ ಕೊಟ್ಟು ರುಚಿ ಅಭಿರುಚಿ ಅಂತ ಹೇಳಬೇಕು ರಿನ್ ರುಚಿ ಅಭಿರುಚಿ ಅಂದರೆ ಏನು ಅರ್ಥ ಬರುತ್ತೆ ರಿನ್ ತಿನ್ಬೇಕು ಅಂತ ಅರ್ಥ ಬರುತ್ತೆ ಎಷ್ಟು ತಪ್ಪು ನೋಡಿ ಅದು ಆ ಥರ ನಮ್ಗೆ ಎಲ್ಲಿ ಒತ್ತು ಕೊಡಬೇಕು ಎಲ್ಲಿ ನಿಲ್ಲಿಸ್ಬೇಕು ಅನ್ನೋದು ಕೂಡ ಆಕಾಶವಾಣಿಯಲ್ಲಿ ಕಲಿಸ್ದಂಗೆ ಖಂಡಿತ ಕಲ್ಸಕ್ಕಾಗಲ್ಲ ಆ್ಯಕ್ಚುಲಿ ನಾನು ಹುಟ್ಟಿದ್ದೆ ಬೆಂಗಳೂರಿನಲ್ಲೇ ನಾನು ಬಾಲ್ಯ ಅಂತಂದರೆ ಚಿಕ್ಕ ಹುಡುಗಿಯೊಳಗೆ ತುಂಬಾ ತುಂಬ ತುಂಟತನ ಮಾಡ್ತಾ ಇದ್ದೆ ಅಂಥೇಳಿ ನಮ್ಮ ಮನೆಯಲ್ಲಿ ನಾವು ನಾಲ್ಕು ಜನ ಮಕ್ಕಳು ಒಬ್ಬನೇ ಒಬ್ಬ ಅಣ್ಣ ಅಕ್ಕ ಒಬ್ಳು ತಂಗಿ ಒಬ್ಳು ನಾನು ಸ್ವಲ್ಪ ಜಾಸ್ತಿ ಗಂಡುಬೀರಿ ಥರ ಎಲ್ಲ ಓಡಾಡ್ತಾ ಇದ್ದೆ ಅಂಥೇಳಿ ನಮ್ಮ ಅಣ್ಣಂದು ಪಟ್ಟೆ ಹೊಲಿಸಿದ್ರೆ ಮೊದಲು ಅವನ ಪ್ಯಾಂಟ್ ಶರ್ಟ್ ನಾನು ಹಾಕ್ಕೊಂಡು ಒಂದು ರೌಂಡ್ ಹೋಗಿ ಬಂದ ಮೇಲೆ ಅವನಿಗೆ ಕೊಡ್ತಾಯಿದ್ದೆ ಇದ್ದೆ ಅದಕ್ಕೆ ಎಲ್ಲರೂ ನಮ್ಮ ಮನೇಲಿ ಅಂತ ಇದ್ರು ನಿಮ್ಮ ಮನೇಲಿ ಎಷ್ಟು ಮಕ್ಕಳು ಅಂತಂದರೆ ಇಬ್ಬರು ಗಂಡು ಮಕ್ಕಳು ಅಂತ ಹೇಳಿ ಅಂತ ಅನ್ನೋರು ಮತ್ತು ಸ್ಟಡೀಸು ಅಷ್ಟೇ ಎಲ್ಲದರಲ್ಲಿ ಸ್ವಲ್ಪ ಮುಂದೆನೇ ಇದ್ದೆ ಸ್ವಲ್ಪ ಜೋರು ಆಮೇಲೆ ಎಲ್ಲಿ ಚಿಕ್ಕ ವಯಸ್ಸಿನಿಂದ ಈ ಸ್ವಲ್ಪ ಆ್ಯಕ್ಟಿಂಗ್ ಅಂದರೆ ಇದೇನೋ ಒಂಥರ ಹುಚ್ಚು ನಮ್ಮ ಮನೇಲಿ ಬಹಳ ಬಡತನದಲ್ಲಿ ಇದ್ದಿದ್ದರಿಂದ ಸಿನಿಮಾ ಅದೆಲ್ಲ ಜಾಸ್ತಿಯನ್ನು ಹೋಗೋಕ್ಕಾಗ್ತಿರ್ಲಿಲ್ಲ ಸರ್ತಿ ನಮ್ಮಮ್ಮ ಕರ್ಕೊಂಡು ಹೋಗೋರು ಯಾವಾಗಾರು ಆದರೆ ಅವರು ಏನಂದರೆ ಗುಬ್ಬಿ ವೀರಣ್ಣವ್ರ ನಾಟಕ ಎಲ್ಲ ತುಂಬ ನೋಡ್ತಿದ್ರಂತೆ ಅಮ್ಮ ಅದಕ್ಕೆ ಅವರು ಮತ್ತು ಅವ್ರ ತಮ್ಮ ವಾಸುದೇವ್ ಗಿರ್ಮಾಜಿ ಅಂತ ತುಂಬ ಫೇಮಸ್ ಆಗಿದ್ರು ಆಗಿ ಡೈರೆಕ್ಟರ್ ಆಗಿ ಎಲ್ಲ ಆಗಿ ಅವರು ತೀರ್ಕೊಂಡ್ರು ಅವರು ನಮ್ಮ ಸೋದರ ಮಾವ ಅವರು ನಾಟಕ ಗಿಟ್ಕಾಡ್ದಾಗ ಯಾವಾಗಾರು ಹೋಗಿ ನಾಟಕ ನೋಡ್ತಾಯಿದ್ದೆ ಇದ್ದೆ ಅವನ ಹೆಣ್ ಪಾರ್ಟ್ ಜಾಸ್ತಿ ಮಾಡ್ತಾಯಿದ್ರು ಸೊ ಆ್ಯಕ್ಚುಲಿ ಸೀರೆ ಹೆಂಗೆ ಉಟ್ಕೋಬೇಕು ಏನೋ ಎಲ್ಲ ಅವನೇ ಹೇಳ್ಕೊಟ್ಟಿದ್ದು ನಮ್ಮ ಸೋದರ ಮಾವನೇ ಯಾಕಂದರೆ ಅವ್ನು ಹೇಳ್ತಿದ್ದ ಯೂಶಲಾಗಿ ಹೆಣ್ಮಕ್ಳು ಸೀರೆ ಉಟ್ಕೊಂಡ್ರೆ ಇಲ್ಲಿ ಮೇಲೆ ಹಿಂಗೆ ಎತ್ಬಿಡ್ತಾರೆ ಇದನ್ನ ನೆರಿಗೆನ ಇದನ್ನು ಸರಿಯಾಗ ಇಲ್ಲೆಲ್ಲ ಒಂಥರ ಒಂಟಿಯಾಗಿ ಕಾಣಿಸ್ತಾ ಇರುತ್ತೆ ಇದು ಕೆಳಗಡೆ ಪೂರ್ತಿ ಹಿಂಗೆ ಮೊಣಕಾಲು ಮುಚ್ಚೋ ಹಂಗೆ ಹಾಕಿದ್ರೆ ಒಂಥರ ಶೇಪ್ ಚೆನ್ನಾಗಿ ಕಾಣಿಸುತ್ತೆ ಅಂತೆಲ್ಲ ಇದ್ದ ಅವನು ಆಮೇಲೆ ನಾನು ಇವಾಗ ಟಿ ವಿ ಮಾಧ್ಯಮಕ್ಕೆ ಬಂದಮೇಲೆ ನಾನು ಸೀರೆ ಉಟ್ಕೊಂಡಾಗ ತುಂಬ ಜನ ಕೇಳೋರು ಎಷ್ಟು ಚೆನ್ನಾಗಿ ಸೀರೆ ಉಟ್ಕೋತಿರಲ್ರಿ ನಮಗೂ ಹೇಳ್ಕೊಡಿ ಅಂತ ಬಂದು ಹೊಸುದರಲ್ಲಿ ಅವಾಗೆಲ್ಲ ಇಷ್ಟು ಕೇರ್ ಮಾಡ್ತಿರ್ಲಿಲ್ಲ ಸೀರೆ ಹೇಗೆ ಹೇಗೋ ಉಡೋರು ನಾನು ಒಬ್ಬಳೇ ಸ್ವಲ್ಪ ನೀಟಾಗಿ ಇದ್ದೆ ಅದು ಒಂಥರ ಎಲ್ರಿಗೂ ಆಶ್ಚರ್ಯ ಇತ್ತು ಆಮೇಲೆ ನಾನು ಆ್ಯಕ್ಚುಲಾಗಿ ನಾಟಕ ಅಂತಂದರೆ ನಾವು ತುಂಬ ಚಿಕ್ಕವರಿದ್ದಾಗ ಕಾನ್ವೆಂಟಲ್ಲಿ ಓದಿದ್ದು ನಾನು ಇಂಗ್ಲೀಷ್ ಮಾಧ್ಯಮದಲ್ಲಿ ಕನ್ನಡ ಕಲ್ತಿರಲಿಲ್ಲ ನಮ್ಮ ಅಮ್ಮ ಏನಂದರೆ ನಾಟಕ ಹೇಳಿದ್ನಲ್ಲ ಅವರೇ ಒಂದು ಸತ್ಯವನ್ ಸಾವಿತ್ರಿ ಅಂತ ಒಂದು ನಾಟಕ ಬರೆದು ನಾನು ಸತ್ಯವಾನು ನನ್ನ ತಂಗಿ ಸಾವಿತ್ರಿ ನಮ್ಮ ಅಣ್ಣ ಯಮಧರ್ಮ ನಮ್ಮ ಕೈಲೇ ಒಂದು ಮಾಡಿ ಇದು ಕನ್ನಡ ಸಾಹಿ ಪರಿಷತ್ತಲ್ಲಿ ಮೊದಲನೇ ನಾಟಕ ಸ್ಟೇಜ್ ಮೇಲೆ ಮಾಡಿದ್ದು ನಾನು ಅವಾಗ ನಂಗೆ ಒಂದು ಎಂಟು ವರ್ಷ ಇರ್ಬೋದು ಏನೋ ಸತ್ಯವನ್ನು ಮಾಡಿದಾಗ ನನ್ನ ತಂಗಿ ಸಾವಿತ್ರಿ ಮಾಡಿದ್ಲು ನನಗಿಂತ ಎರಡೂವರೆ ವರ್ಷ ಚಿಕ್ಕವಳವಳು ಸೊ ಒಂದು ನಾಟಕ ಫಸ್ಟ್ ನಾಟಕ ಅದು ಆಮೇಲೆ ಅದು ಹೆಂಗೋ ಏನೋ ಕಂಟಿನ್ಯೂ ಆಯಿತು ಅದ್ರ ಜೊತೆಗೆ ಡಾನ್ಸ್ ಕಲ್ತ್ವಿ ನಾವು ಕಥಕಳಿ ಫಸ್ಟು ಏನಂದರೆ ನಮ್ಮ ಮನೆಗೆ ಒಂದು ದಿವಸ ನಾವು ಕಾನ್ವೆಂಟಿಂದ ನಾವು ಮನೆಗೆ ಬರಬೇಕಾದ್ರೆ ಯಾರೋ ಎರಡು ಅವ್ಳಗ್ ಮಲ್ಕೊಂಡಿದ್ರು ಮುಸ್ಕ ಹಾಕ್ಕೊಂಡು ಒಳಗೆ ಹೋಗಿ ನಾನು ಅಮ್ಮಂಗೆ ಹೇಳಿದೆ ಯಾರೋ ಮಲ್ಕೊಂಡಿದ್ದಾರೆ ಮುಸ್ಕ ಹಾಕ್ಕೊಂಡು ಮಲ್ಕೊಂಬಿಟ್ಟಿದ್ದಾರೆ ಅಂತ ಅಮ್ಮ ಬಂದು ನೋಡಿದ್ರು ಒಬ್ಬರು ಮಲಗಿದ್ರು ತುಂಬ ಜ್ವರ ಅವ್ರಿಗೆ ಅದಕ್ಕೆ ನಮ್ಮ ಅಮ್ಮಂದೇನೆಂದರೆ ಇವಾಗ ಏನಾರು ಅವರು ಅಂಥವ್ರನ್ನ ರೆಕಗ್ನೈಸ್ ಮಾಡಿದರೆ ಸಮಾಜ ಸೇವೆಗೆ ಇಂಥ ಬಿರುದು ಕೊಡ್ತಿದ್ರು ಅಷ್ಟು ಸಮಾಜ ಸೇವೆ ಮಾಡೋದು ಅವರು ಜಾತಿ ಕುಲ ಏನೂ ನೋಡ್ತಿರಲಿಲ್ಲ ಯಾರಿಗೆ ತೊಂದರೆ ಇದ್ದರೂ ಅವ್ರಿಗೆ ಸಹಾಯ ಮಾಡೋದು ಆ ಥರ ಸ್ವಭಾವ ಮಂದು ಮತ್ತೇನಾದ್ರು ಒಂದು ಅಡುಗೆ ಮಾಡಿದ್ರು ಅಷ್ಟೇ ರಸ್ತೆಯಲ್ಲಿರೋರಿಗೆಲ್ಲ ಹಂಚಿಬಿಟ್ಟು ಬಂದರೆ ಅವ್ರಿಗೆ ಸಮಾಧಾನ ಅಷ್ಟೇ ಬಡತನ ಇದ್ದರೂ ಕೂಡ ಹಂಚ್ಕೊಂಡು ತಿನ್ನಬೇಕು ನಾವೊಬ್ಬರೇ ತಿನ್ನೋದು ಅವ್ರಿಗೆ ಇಷ್ಟ ಆಗ್ತಿರಲಿಲ್ಲ ಅದಕ್ಕೆ ಸರಿಯಾಗಿ ನಮ್ಮ ತಂದೆಯೂ ಅದನ್ನು ಎನ್ಕರೇಜ್ ಮಾಡೋರು ನಾವು ಇದ್ದಿದ್ರಲ್ಲಿ ಯಾರಿರ್ತೋ ಅವ್ರು ನಾಲ್ಕು ಜನ ಕೊಡಬೇಕು ಅಂತಲೇ ಅವರು ಅಂತ ಇದ್ದರು ಸೊ ಅವರು ಅಮ್ಮ ಏನು ಮಾಡಿದ್ರು ಅವ್ರಿಗೆ ಜ್ವರ ಬಂದಿತ್ತು ತುಂಬ ಹೇಳಿ ಅವ್ರಿಗೆ ಮಾತ್ರೆ ಕೊಟ್ಟು ಆಮೇಲೆ ಕರ್ಕೊಂಡು ಹೋಗಿ ಒಳಗಡೆ ಮಲಗಿಸಿ ಜ್ವರ ಇಳಿದ ಮೇಲೆ ಯಾರು ನೀವೋ ಏನು ಅಂತ ಅಂತ ಕೇಳಿದ್ರು ಅವ್ರ ಹೆಸರು ನನ್ನ ಹೆಸರು ನನ್ನ ಹೆಸರು ಸುಬ್ಬಣ್ಣ ಅಂತ ನಾನು ಹಿಂಗೆ ಯಾವುದೋ ಒಂದು ಮನೆಯೊಳಗೆ ಅಡುಗೆ ಮಾಡ್ಕೊಂಡಿದ್ದೆ ಅವರು ತುಂಬ ಒಳ್ಳೆ ಡ್ಯಾನ್ಸ್ ಟೀಚರು ಅದಕ್ಕೆ ಅದು ನೋಡಿ ನೋಡಿ ಡ್ಯಾನ್ಸ್ ನಾನು ಕಲಿತಾ ಇದ್ದೆ ಆಮೇಲೆ ಬಿಡಬೇಕಾಯಿತು ಅದು ಬಿಟ್ಬಿಟ್ಟು ಬಂದುಬಿಟ್ಟೆ ಅಂತ ನೀವು ಇಷ್ಟೆಲ್ಲ ನಮ್ಮನೇಲೆ ಒಂದು ಐದಾರು ದಿವಸ ಪೂರ್ತಿ ಜ್ವರ ಎಲ್ಲ ಇಳಿಯೋ ತನಕ ಇಟ್ಕೊಂಡು ಆಮೇಲೆ ಅವರು ಅಲ್ಲಿಂದ ಹೊರಡ್ಬೇಕಾರೆ ಅಂದರು ನೀವು ಇಷ್ಟು ಕಷ್ಟದಲ್ಲಿ ಕೂಡ ನನ್ನನ್ನು ನೋಡಿಕೊಂಡು ಎಲ್ಲ ಮಾಡಿದ್ರಿ ನಿಮಗೆ ನಾನು ಇನ್ನೇನು ಮಾಡೋಕ್ಕಾಗಲ್ಲ ನಿಮ್ಮ ಮಕ್ಳಿಗೆ ಡ್ಯಾನ್ಸ್ ಹೇಳ್ಕೊಡ್ತೀನಿ ಅಂದರು ಅವಾಗ ನನಗೆ ಎಂಟು ಒಂಬತ್ತು ವರ್ಷ ಇರ್ಬೋದು ನನ್ನ ತಂಗಿನೂ ಸ್ವಲ್ಪ ಚಿಕ್ಕೋಳು ಸರಿ ಅಂತ ಹೇಳಿದ್ರು ಭರತನಾಟ್ಯ ಹೇಳ್ಕೊಡ್ತೀವಿ ಅಂತ ಹೇಳ್ಕೊಡೋಕ್ಕೆ ಶುರು ಮಾಡಿದ್ರು ಅವರೇ ಕೌಶಿಕ್ ಅಂತ ವಿ ಎಸ್ ಕೌಶಿಕ್ ಅಂತ ಫೇಮಸ್ ಆಗಿ ಸತ್ತೋದ್ರು ನೋಡಿ ಅವರು ಕಲಾಕ್ಷೇತ್ರ ಎಲ್ಲ ಕಟ್ಟಿ ಎಲ್ಲ ಮಾಡಿದರು ದೊಡ್ಡ ಡ್ಯಾನ್ಸರು ಅವರು ಸುಬ್ಬಣ್ಣ ಅಂತ ಅವ್ರ ಮೊದಲನೇ ಹೆಸರು ಅಡುಗೆಯವರಾಗಿದ್ದವರು ಅವರು ಅದ್ರ ಡ್ಯಾನ್ಸ್ ಕಲಿತು ಅವರಿಂದನೇ ಫಸ್ಟ್ ಕಲ್ತಿದ್ದು ನಾನು ಭರತನಾಟ್ಯ ಫಸ್ಟು ಭರತನಾಟ್ಯ ಮೂರು ವರ್ಷ ಕಲ್ತ್ಕೊಂಡೆ ಅದಾದಮೇಲೆ ಪರಮೇಶ್ವರ್ ವಾರಿಯರ್ ಅಂತ ಕೇರಳದಿಂದ ಬಂದಿದ್ದರು ಅವರು ಮೈಸೂರಲ್ಲಿ ಕಲಾವಿದ ಅಂತ ಒಂದು ಸೋಹನ್ ಕುಮಾರ್ ಅನ್ನೋರು ಒಂದು ಸೋಹನ್ ಲಾಲ್ ಅಂತ ಹೇಳ್ಬೇಕು ಅವ್ರ ಹೆಸರು ಒಂದು ಪಿಚ್ಚರ್ ತೆಗಿತಿದ್ರು ಅದರೊಳಗೆ ಎಲ್ಲ ಟೈಪ್ಸ್ ಆಫ್ ಡಾನ್ಸರ್ ಇತ್ತು ಅವರು ಕಥಕಲಿ ಡ್ಯಾನ್ಸರ್ ಅವರು ಸೋಹನ್ನು ಅದಕ್ಕೆ ಎಲ್ಲ ಟೈಪ್ ಆಫ್ ಡ್ಯಾನ್ಸ್ ಬೇಕು ಅಂತ ಹೇಳಿ ಕಥಕ್ಕಳಿಗೋಸ್ಕರ ಕಥಕ್ ಡ್ಯಾನ್ಸರ್ ಅವರು ಕಥಕ್ಕಳಿಗೋಸ್ಕರ ಅಂತ ಕೇರಳದಿಂದ ಕರೆಸಿದ್ರು ಅದನ್ನು ಅವರು ಅಲ್ಲಿ ಬಂದು ಹೇಳ್ಕೊಡ್ಬೇಕಾದ್ರೆ ಅಲ್ಲಿಗೆ ತಬಲಾ ನುಡ್ಸೋರು ನಮಗೆ ತಬಲಾ ನುಡ್ಸೋರು ಕಾಮನ್ ಆಯಿತು ಸೊ ಅವ್ರು ಇದ್ಕೊಂಡು ನಂಗೆ ತುಂಬ ಟ್ಯಾಲೆಂಟೆಡ್ ಮಕ್ಕಳಿದ್ದಾರೆ ನೀನು ಕಥಕಳಿ ಯಾಕೆ ಹೇಳ್ಕೊಡ್ಬಾರ್ದು ಅಂತಂದರು ಸೊ ಅವ್ರು ನಮಗೆ ಕಥಕಳಿ ಹೇಳ್ಕೊಟ್ಟು ಎಲ್ಲಿವರೆಗೂ ಬಂತು ಅಂತಂದ್ರೆ ಅದು ನಾನು ನಾವು ಆಲ್ ಓವರ್ ಕರ್ನಾಟಕ ಅಷ್ಟೇ ಅಲ್ಲ ಎಲ್ಲ ಕಡೆ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಕಥಕ್ಕಳಿ ಡ್ಯಾನ್ಸು ಮಾಡ್ತಾಯಿದ್ದಿದ್ದು ಆದರೆ ಕಥಕ್ಕಳಿ ಕೂಡಲೇ ಯೂಶಲ್ಗೆ ಆ ಕಿರೀಟ ಆ ದೊಡ್ಡ ದೊಡ್ಡ ಡ್ರೆಸ್ ಇರುತ್ತಲ್ಲ ಆ ಥರ ಮಾಡ್ತಿರ್ಲಿಲ್ಲ ಆವಾಗಲೇ ನೋಡಿ ಈವಾಗಿದ್ದರೆ ಅದಕ್ಕೆ ಹೆಸರು ಸಿಕ್ಕಾಪಟ್ಟೆ ಪಾಪ್ಯುಲಾರಿಟಿ ಕೊಟ್ಟು ಪೇಪರಲ್ಲೆಲ್ಲ ಬರ್ತಿತ್ತೋ ಏನೋ ನಾವು ಆವಾಗ ಕಥಕ್ಕಳಿ ಫಸ್ಟ್ ಸ್ಟಾರ್ಟ್ ಆಗಿದ್ದು ಬಯಲಿನಲ್ಲಿ ಡ್ಯಾನ್ಸ್ ಆಡ್ತಾಯಿದ್ರು ಅದಕ್ಕೆ ಕರ ಕರೆಂಟ್ ಇಲ್ಲ ಏನೂ ಇರೋಲ್ವಲ್ಲ ಅದು ದೊಡ್ಡ ಸಾವಿರಾರು ಜನ ಕೂತ್ಕೊಂಡಿರೋರು ಕಾಣಿಸ್ಬೇಕಲ್ಲ ಒಂದು ಪ್ಲ್ಯಾಟ್ಫಾರ್ಮ್ ಕಟ್ಬಿಟ್ಟು ಅದ್ರ ಮೇಲೆ ಡ್ಯಾನ್ಸ್ ಮಾಡೋರು ಅವಾಗೆಲ್ಲ ಹರಳೆಣ್ಣೆದು ದೊಡ್ಡ ದೊಡ್ಡ ದೀಪ ಹಚ್ಚಿಟ್ಟು ಅದ್ರ ಮುಂದೆ ಡ್ಯಾನ್ಸ್ ಮಾಡ್ತಿದ್ರು ಅಷ್ಟು ಜನಕ್ಕೆ ಕಾಣಿಸ್ಬೇಕಲ್ಲ ಅಂತ ಪ್ರಾಬ್ಲಬ್ಲಿ ಅದಕ್ಕೆ ಇರಬಹುದು ಅಂತ ನಂಗೆ ಅನ್ಸುತ್ತೆ ಆ ಥರ ಡ್ರೆಸ್ಸು ವೇಷ ಗೀಷ ಅಷ್ಟು ದೂರ ಕಾಣಿಸ್ಬೇಕಲ್ಲ ಅದಕ್ಕೋಸ್ಕರ ಆ ಥರ ವೇಷ ಮಾಡಿದ್ರು ಅಂತ ಕಾಣುತ್ತೆ ಆಮೇಲೆ ಅದಕ್ಕೆ ಮೇಕಪ್ಪು ಅಷ್ಟೆ ಇಷ್ಟು ದೊಡ್ಡ ಕಣ್ಣು ಈ ಟಿ ಗಿಟಿ ಎಲ್ಲ ಕಥಕಳಿ ಮೇಕಪ್ ನೋಡಿದಿರಲ್ಲ ಯಕ್ಷಗಾನ ಥರನೇ ಅದಕ್ಕಿಂತ ಸ್ವಲ್ಪ ಸ್ಟ್ರಾಂಗ್ ದೊಡ್ಡದಾಗಿರುತ್ತೆ ಅದು ಆ ಥರ ಮೇಕಪ್ ಮಾಡಿದ್ದು ಅದಕ್ಕೋಸ್ಕರ ಆ ಲೈಟಲ್ಲಿ ಸಾವಿರಾರು ಜನಕ್ಕೆ ಕಾಣಿಸ್ಬೇಕು ಅಂತ ಅದಕ್ಕೆ ನಾನು ಹೇಳಿದೆ ನಮ್ಮ ಎಷ್ಟಿಗೆ ಅಲ್ಲ ಆವಾಗೇನು ಲೈಟ್ ಇರಲಿಲ್ಲ ಸ್ಟೇಜ್ ಇರಲಿಲ್ಲ ಮೈಕ್ ಇರಲಿಲ್ಲ ಆವಾಗ ಈ ಥರ ಮಾಡಿದ್ರು ಇವಾಗ ನಾವು ಅದೇ ಥರ ಡ್ಯಾನ್ಸ್ ಮಾಡೋಣ ಅದೇ ಸ್ಟೆಪ್ಸು ಅದೇ ಎಕ್ಸ್ಪ್ರೆಷನ್ ಎಲ್ಲ ಮಾಡೋಣ ಆದರೆ ಡ್ರೆಸ್ ಅದನ್ನು ಮಾಡ್ಕೊಳ್ಳೋದು ಬೇಡ ಇವಾಗ ಅನ್ನೆಸಸರಿ ಈ ಸ್ಟೇಜಿಗೆ ಆ ಥರ ಡ್ರೆಸ್ ಹಾಕ್ಕೊಂಡ್ರೆ ಒಂಥರ ಅತಿ ಅತಿ ಅನ್ನಿಸುತ್ತದು ಹಾಂ ಆವಾಗ ಬೇಕಿತ್ತು ಸ್ಪ ಪ್ರಾರಂಭ ಆದಾಗ ಬಟ್ ನಾವು ಮಾಡೋಕ್ಕೆ ಶುರು ಮಾಡಿದಾಗ ಅಷ್ಟೊತ್ತಿಗೆ ಬೇಕಾದಂಗೆ ಎಲ್ಲ ಸ್ಟೇಜ್ ಎಲ್ಲ ಬಂದ್ಬಿಟ್ಟಿತ್ತು ಕರ್ಟನ್ಸ್ ಬಂದಿತ್ತು ಲೈಟ್ ಬಂದಿತ್ತು ಎಲ್ಲ ಬಂದಿತ್ತು ಆವಾಗ ಯಾತಕ್ಕೆ ಈ ಥರ ಮಾಡಬೇಕು ಬೇಡ ಅಂಥೇಳಿ ಆಮೇಲೆ ನಾವು ಅದೇ ಥರ ಕಥಕ್ಕಳಿ ಸ್ಟೆಪ್ಸು ಎಕ್ಸ್ಪ್ರೆಷನ್ಸು ನವರಸ ಎಲ್ಲ ಅದೇ ಮಾಡಿದ್ವಿ ಅದರ ಡ್ರೆಸ್ ಮಾತ್ರ ನಾವು ಯಾವ ಕಥಕ್ಕಳಿ ಅಂತಂದರೆ ನೃತ್ಯ ನಾಟಕ ಡ್ಯಾನ್ಸ್ ಡ್ರಾಮಾ ಅದ್ರೊಳಗೆ ಒಬ್ಬರೇ ಮಾಡೋದು ಕೆಲವಿರುತ್ತೆ ಬಟ್ ಮೋಸ್ಟ್ಲಿ ಏನಾಗುತ್ತೆ ಕ್ಯಾರೆಕ್ಟರ್ಸ್ ಇರ್ತಾರೆ ಮಾತಾಡದೆ ಪಾತ್ರ ಮಾಡೋದು ಹಾಗೆ ಇಲ್ವಲ್ಲ ಮತ್ತು ಭರತ್ನಾಟ್ಯಕಾರ ಹಿಂದ್ಗಡೆ ಹಾಡುಗಿಡ ಇರುತ್ತೆ ಯಕ್ಷಗಾನಕ್ಕೂ ಇರುತ್ತೆ ಮಾತು ಇರುತ್ತೆ ಹಾಡು ಇದ್ರಿಗೆ ಏನೂ ಇರಲ್ಲ ಬರೀ ರಿದಮ್ಮು ಏನಾರು ಇರುತ್ತೆ ಅಷ್ಟೇ ಹೋ ಆ್ಯಕ್ಚುಲಿ ಭಾವಭಿ ಅಭಿನಯ ಅಭಿನಯ ಮಾಡಬೇಕಾದ್ರೂ ಕೂಡ ಮುದ್ರ ಒಳಗೆ ನಾವು ಮಾಡಬೇಕಾಗತ್ತೆ ಮುದ್ರಾ ಲ್ಯಾಂಗ್ವೇಜೇ ಅದು ಬೇರೆ ಕಥಕಳಿ ಲ್ಯಾಂಗ್ವೇಜ್ ತುಂಬ ಡಿಫ್ರೆಂಟು ಮತ್ತು ನವರಸಗಳು ಕೂಡ ಅಷ್ಟೇ ಬೇರೆ ತುಂಬ ವ್ಯತ್ಯಾಸ ಇದೆ ಇವಾಗ ಭರತನಾಟ್ಯದಲ್ಲಿ ಶೃಂಗಾರ ರಸ ತೋರಿಸ್ಬೇಕಾದ್ರೆ ಅವರು ಯಾವ ಅವರಿಷ್ಟ ಬಂದ ಬಂದಾಗೆ ವೈಯಕ್ತಿಕವಾಗಿ ಆ ಕಲಾವಿದರ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ಯಾವ ಥರ ಬೇಕಾದ್ರೂ ತೋರಿಸ್ಬಹುದು ಆ ಸಂಗೀತಕ್ಕೆ ಅದಕ್ಕೆ ಬ್ಯಾಕ್ಗ್ರೌಂಡಿಗೆ ಸರಿಯಾಗಿ ಆ ಪಾತ್ರಕ್ಕೆ ಸರಿಯಾಗಿ ಇಲ್ಲ ಹಂಗಲ್ಲ ಶೃಂಗಾರ ರಸ ಯಾರು ಮಾಡಬೇಕಾದ್ರೂ ಇದೇ ಥರ ಮಾಡಬೇಕು ಅಂತ ರೂಲ್ಸ್ ಇರುತ್ತೆ ಅಂದರೆ ನೆಕ್ ಮೂಮೆಂಟ್ ಹೀಗೆ ಮಾಡಬೇಕು ಹೀಗೆ ಇವಾಗ ಒಂದು ಉದಾಹರಣೆಗೆ ಕೇಳಬೇಕಾದ್ರೆ ಮೋಹಿನಿ ಭಸ್ಮಾಸುರಂದು ಡ್ಯಾನ್ಸಲ್ಲಿ ಮೋಹಿನಿ ನೋಡಿದ ತಕ್ಷಣ ಭಸ್ಮಾಸುರ ಅವಳನ್ನ ಮೋಹಿಸಿ ಮದುವೆ ಮಾಡ್ಕೊ ಅಂತ ಕೇಳ್ತಾನೆ ಇವಳು ಇವಳೇನು ಹೇಳ್ತಾಳೆ ನೀನು ನಾನು ಹೇಳಿದ ಹಾಗೆ ನೃತ್ಯ ಮಾಡಿದರೆ ನಾನು ನಿನ್ನನ್ನೇ ಲಗ್ನವಾಗುತ್ತೇನೆ ಹಂಗೆ ಹೇಳಬೇಕಾದ್ರೆ ಇವಳು ಒಳಗೆ ನಾನು ನೀನು ಹೇಳಿದ ಹಾಗೆ ನೃತ್ಯ ಮಾಡಿದರೆ ನಾನು ನಿನ್ನನ್ನೇ ಮದುವೆ ಆಗುತ್ತೇನೆ ಶೃಂಗಾರ ರಸ ಹೀಗೇ ಮಾಡಬೇಕು ಅಂತ ಇದು ಪ್ರತಿಯೊಂದು ರಸ ಈ ಥರ ಕಥಕಳಿ ಒಳಗೆ ಅದೇ ಥರ ಮಾಡಬೇಕು ಅಂತ ರೂಲ್ಸು ನಾವು ಬೇರೆ ಥರ ನಮ್ಮ ಇಷ್ಟ ಬಂದಂಗೆ ನಾವು ಮಾಡೋ ಹಂಗಿಲ್ಲ ಅದು ಭಾಷೆನೂ ಅದೇ ರೀತಿ ಇವಾಗ ನಾನು ತೋರಿಸಿದ್ನೆಲ್ಲ ಒಂದೊಂದು ವರ್ಡ್ಗೂ ಮುದ್ರಾ ಸಿರುತ್ತೆ ಅದೇ ಥರ ಎಕ್ಸ್ಪ್ರೆಷನ್ನೂ ಇರುತ್ತೆ ಭಯ ತೋರಿಸ್ಬೇಕು ಅಂತಂದರೆ ಒಬ್ಬ ಮೇಲೆಗೆ ಕಣ್ಣು ದೊಡ್ಡದಾಗಿ ಬಿಡಬೇಕು ತುಟಿ ಒಂಚೂರು ಹೀಗೆ ಮಾಡಬೇಕು ಭಯ ಅಂತಂದರೆ ಭೀಭತ್ಸ ಅಂದರೆ ಇದೆರಡು ಕೆಳಗೆ ಬರುತ್ತೆ ಇದೆರಡು ಮೇಲೆ ಹೋಗುತ್ತೆ ಇದು ಹುಬ್ಬಿಂಗ್ ಬರುತ್ತೆ ಭೀಭತ್ಸ ರಸ ಶೃಂಗಾರ ಇದು ಶೋಕರಸ ಅಂದರೆ ಇದೆರಡು ಕೆಳಗೆ ಬರಬೇಕಿತ್ತು ತುಟಿ ಶೋಕರಸ ಹಾಸ್ಯ ಅಂದರೆ ಶಬ್ದ ಇಲ್ಲದೆ ಹಾಸ್ಯ ಹೀಗೆ ಪ್ರತಿಯೊಂದಕ್ಕೂ ಒಂದೊಂದು ರಸಕ್ಕೂ ಹೀಗೆ ಮಾಡಬೇಕು ಅಂತ ರೂಲ್ಸ್ ಇದೆ ಅದ್ಭುತದ್ದು ಅದ್ಭುತ ತೋರ್ಸಕ್ಕೆ ಅಷ್ಟೇ ಆಮೇಲೆ ವೀರರಸ ಅಂದರೆ ಇದು ಈ ಮಸಲ್ಸ್ ಕುಣಿಬೇಕು ಅಂತ ಮಾಡಬೇಕು ಹೀಗೆ ಪ್ರತಿಯೊಂದು ರೌದ್ರೂ ಅಷ್ಟೇ ವೀರರಸದ ಥರ ಬಟ್ ಎಕ್ಸ್ ಇದು ಸ್ವಲ್ಪ ಜಾಸ್ತಿ ಜಾಸ್ತಿ ಇಂಟೆನ್ಸ್ ತೋರಿಸ್ಬೇಕು ಅಷ್ಟೇ ಅದೆಲ್ಲ ಇರೋದ್ರಿಂದ ಏನಂದರೆ ನಾವು ಆ ಥರ ಕಥಕಳಿ ಕಲ್ತಿರೋದ್ರಿಂದ ಇದೆಲ್ಲ ಈ ಥರ ಬಣ್ಣಗಳ ಹಚ್ಕೊಂಡ್ರೆ ಕಾಣಿಸೋದಿಲ್ಲ ಇವಾಗ ಈ ನವರಸ ನಾನು ತೋರಿಸಿದ್ದು ಬಣ್ಣ ಇಲ್ಲದೆ ತೋರಿಸಿರೋದ್ರಿಂದ ನಿಮ್ಗೆ ಹೆಚ್ಚಿಗೆ ಅರ್ಥ ಆಗುತ್ತೆ ಈ ಮುದ್ರಾಸ ನಾವು ಮಾಡೋದು ಅಷ್ಟೇ ಆ ಥರ ಡ್ರೆಸ್ಸಲ್ಲಿ ಮಾಡ್ಕೊಂಡು ಹಿಂಗೆ ಹಿಂಗೆ ಮಾಡೋದು ಹಿಂಗೆ ಮಾಡ್ತಾರೆ ದೊಡ್ಡದು ದೊಡ್ಡದು ದೊಡ್ಡದಾಗಿ ತೋರಿಸ್ಬೇಕು ಇದೆಲ್ಲ ಪ್ರತಿಯೊಂದು ಕೈ ಕಾಲು ಎಲ್ಲನೂ ಪ್ರತಿಯೊಂದು ಇವಾಗ ಹಿಂಗೆ ನಾನು ಅನ್ಬೇಕಾದ್ರೆ ನಾನು ನೀನು ಹೇಳಿದ ಹಿಂಗೆ ಹಿಂಗೆ ಮಾಡ್ತೀವಲ್ಲ ಈ ಮೂಮೆಂಟ್ಸ್ ಎಲ್ಲನೂ ಭರತನಾಟ್ಯ ಥರ ಇಲ್ಲ ಇದು ಇದು ಡಿಫ್ರೆನ್ಸು ಒಂದರಿಂದ ಒಂದು ಸ್ಲೋ ಆಗ್ತಾ ಹೋಗಬೇಕು ಮೂಮೆಂಟ್ಸ್ ಎಲ್ಲ ಕಂಟಿನ್ಯೂಟಿ ನಾನುಗೂ ನೀನಗೂ ಈ ಕಂಟಿನ್ಯೂಟಿ ಬರುತ್ತೆ ಹೇಳಿದ ಹಾಗೆ ಹಿಂಗೆ ಕಂಪ್ಲೀಟ್ ಅದು ಭಾಷೆನೇ ಅದು ಫುಲ್ಲು ಆ ಥರ ಬರೋದ್ರಿಂದ ಅದನ್ನು ನಾವು ಕಲಿತು ಅದು ಎಲ್ಲ ಕಡೆಯೂ ಕರ್ನಾಟಕದಲ್ಲಿ ತುಂಬ ಫೇಮಸ್ಸಾಗಿ ನಾವು ಮೂರು ಜನ ಅಕ್ಕ ತಂಗಿರು ಮಾಡ್ತಾಯಿದ್ವಿ ಅದಕ್ಕೆ ಲಲಿತಾ ಪದ್ಮಿನಿ ರಾಗಿಣಿ ಆಫ್ ಚೆನ್ನೈ ಅಂತ ನಮಗೆ ಸಾಂಗ್ಲಿ ನಮ್ಮ ತಂದೆಯ ಊರು ಸಾಂಗ್ಲಿ ಸಾ ಹ್ಞೂ ಸಾಂಗ್ಲಿ ಸಹೋದರಿಯರು ಅಂತಲೇ ನಾವು ಫೇಮಸ್ ಆಗಿದ್ವಿ ಆವಾಗ ಈಗ ಭಾಳ ಜನಕ್ಕೆ ಗೊತ್ತಿಲ್ಲ ಅಷ್ಟೇ ಅವ ಬರೀ ಟಿ ವಿ ಕಲಾವಿದೆ ಅಥವಾ ರೇಡಿಯೋ ಕಲಾವಿದೆ ಅಂತಾರೆ ಬಟ್ ಆವಾಗ ನಾವು ಡ್ಯಾನ್ಸಲ್ಲೇ ತುಂಬ ಫೇಮಸ್ ಆಗಿದ್ದಿತ್ತು ಕೆರಿಯರೇ ಡ್ಯಾನ್ಸ್ ತೊಗೋಬೇಕು ಅಂತ ಇದ್ವಿ ಆದರೆ ನಾಟಕ ಸೈಡ್ ಬೈ ಸೈಡ್ ಮಾಡ್ತಾ ಇದ್ವಿ ಹೌದು ಚಿಕ್ಕ ವಯಸ್ಸಲ್ಲೇ ನಾವು ಬಿ ಎಸ್ ವೆಂಕಟರಾಮ್ ಅನ್ ಪಿ ಎಸ್ ನ ವೆಂಕಟರಾಮ್ ಅವ್ರ ಮನೆ ಒಳಗೆ ಮಾಡಿ ಮೇಲೆ ಬಾಡಿಗೆಗೆ ಹಗಿದ್ವಿ ಕೆಳಗಡೆ ವೆಂಕಟರಾಮ್ ಇದ್ದರು ಅವ್ರು ಛಾಯಾ ಅಂತ ಒಂದು ಪತ್ರಿಕೆ ಶುರು ಮಾಡಿದರು ಛಾಯಾ ಕಲಾವಿದರು ಅಂತ ಹೆಸರಿಟ್ಟೆ ನಮ್ಮ ಡ್ಯಾನ್ಸ್ಗೆ ಆಮೇಲೆ ಅವರು ಡೈರೆಕ್ಟ್ ಮಾಡಿದ ನಾಟಕಕ್ಕೆಲ್ಲ ಛಾಯಾ ಕಲಾವಿದರು ಅಂತಲೇ ನಾವು ಮಾಡ್ತಾಯಿದ್ವಿ ಆ ಪ್ಯಾಂಪ್ಲೆಟ್ಸ್ ಎಲ್ಲ ಇದೆ ನನ್ನ ಹತ್ರ ಕೆಲವೆಲ್ಲ ಎಲ್ಲ ಛಾಯಾ ಕಲಾವಿದರು ಅಂತಲೇ ಇರ್ತಾಯಿತ್ತು ಅವಾಗೆಲ್ಲನೂ ಆಮೇಲೆ ಡ್ಯಾನ್ಸು ಇದು ಎರಡಕ್ಕೂ ಹಾಗೆ ಹಾಕ್ತಾಯಿದ್ವಿ ನನಗೆ ಆ್ಯಕ್ಚುಲಿ ಹದಿಮೂರು ಹನ್ನೆರಡು ತುಂಬ ಹದಿಮೂರನೇ ವಯಸ್ಸಲ್ಲಿ ಅದು ಛಾಯಾ ಕಲಾವಿದರು ಅಂತ ಹೆಸರು ಇಟ್ಕೊಂಡು ಪರ್ವತವಾಣಿ ಡೈರೆಕ್ಟ್ ಮಾಡಿ ಅದೊಂದು ಗ್ರೂಪೇ ಮಾಡಿಕೊಂಡಿದ್ರು ಪರ್ವತವಾಣಿಯವರು ಛಾಯಾ ಕಲಾವಿದರು ಅಂತ ಅದಕ್ಕೆ ಬಂದು ನನಗೆ ಗಂಡ ಅಂತ ನನ್ನದೊಂದು ನಾಟಕ ಇದೆ ಅದರೊಳಗೆ ಮೇನ್ ರೋಲ್ ಸರೋಜಾದಿದೆ ಮಾಡು ಅಂತಂದರು ಅದಕ್ಕೆ ನಮ್ಮ ತಂದೆ ಅವಳಿಗೆ ಇಂಟ್ರೆಸ್ಟ್ ಇದೆ ಮಾಡಲಿ ಅಂತಂದರು ನಾವೆಲ್ಲ ಕಾಲೇಜ್ಗೆಲ್ಲ ಹೋಗ್ತಿದ್ವಲ್ಲ ಅಷ್ಟೊತ್ತಿಗೆ ಹೈಸ್ಕೂಲು ಮುಗೀತಾ ಬಂದಿತ್ತು ಸರಿ ಮಾಡಲಿ ಪರವಾಗಿಲ್ಲ ಅಂದರು ಯಾವ ನಾನು ಸೇಂಟ್ ಟೆರೆಸಸ್ ಕಾನ್ವೆಂಟ್ ಅದು ಚಾಮರಾಜಪೇಟೆ ಅಲ್ಲಿ ಹೋಯ್ ಆಮೇಲೆ ಕಾಲೇಜು ಮಹಾರಾಣಿಸ್ ನಾನು ಪೂರ್ತಿ ಮುಗಿಸಿದ ಮಹಾರಾಣಿಸ್ ಬಿ ಎಸ್ ಸಿ ಸೈನ್ಸ್ ಗ್ರಾಜುಯೇಟ್ ನಾನು ಅಲ್ಲೇ ಮಾಡಿದ್ದು ಹ್ಞೂ ಆ ನಾಟಕಕ್ಕೆ ಬಂದು ಅಂದರು ಬಹದ್ದೂರ್ ಗಂಡ ನಾಟಕ ಆ ಸರೋಜ ಅನ್ನೋ ರೋಲ್ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕು ವಯಸ್ಸಿನ ರೋಲು ನಾನು ಹದಿಮೂರು ವರ್ಷ ನನಗೆ ಎತ್ರಗಾತ್ರ ತ್ರ ಇಲ್ಲ ಜೋರಾಗಿದ್ದೀನಿ ಸೂಟ್ ಆಗುತ್ತೆ ಅಂತ ಅಂದರು ಆಮೇಲೆ ಎಲ್ಲರೂ ಪುರುಷರು ಕರ್ನಾಟಕದಲ್ಲಿ ಮೊದಲ ಮಹಿಳೆ ಹವ್ಯಾಸಿ ನಟಿ ಆಗಿದ್ದು ಅಂದ್ರೆ ನಾನೇನೆ ಇನ್ನು ಯಾರೂ ಇರಲಿಲ್ಲ ಫಸ್ಟ್ ಹವ್ಯಾಸಿ ನಟಿ ರಂಗದ ಮೇಲೆ ಬಂದಿದ್ದು ನಾನೇನೆ ಅದು ಅಕಾಡೆಮಿ ರಿಜಿಸ್ಟರ್ ಕೂಡ ಆಗಿದೆ ದಾಖಲೆ ಇದೆ ಮೊದಲು ಯಾಕಂದರೆ ಆವಾಗ ವೃತ್ತಿ ಸಂಸ್ಥೆಗಳಲ್ಲಿ ಹೆಣ್ಮಕ್ಳಿದ್ರು ಅದರಲ್ಲೂ ಬೇರೆ ಬೇರೆ ಜಾತಿಯವರು ಒಳ್ಳೊಳ್ಳೆ ಜಾತಿಯವರು ಬರ್ತಿರಲಿಲ್ಲ ಹೆದರ್ಕೊತಿದ್ದರು ಸ್ವಲ್ಪ ಮುಸ್ಲಿಮ್ಸು ಅವರು ಬರೋರು ಆದರೆ ನಮ್ಮ ಹವ್ಯಾಸಿ ಒಳಗೆ ನಮ್ಮ ಯಜಮಾನ್ರು ರಾಮಚಂದ್ರ ಮೂರ್ತಿ ಅಂತ ಫಸ್ಟ್ ನಾನು ನಾಟಕದಲ್ಲಿ ಮಾಡಿದಾಗ ಬಹದ್ದುರ್ ಗಂಡದಲ್ಲಿ ನನ್ನ ತಾಯಿ ಪಾರ್ಟು ಸೀತಮ್ಮನ ಪಾರ್ಟ್ ನಮ್ಮ ಯಜಮಾನರು ಮಾಡಿದರು ಆಮೇಲೆ ಎಷ್ಟೋ ವರ್ಷ ಆದಮೇಲೆ ನಾನು ಅವ್ರ ಮದುವೆ ಮಾಡ್ಕೊಂಡಿದ್ದು ನನಗೆ ಹದಿಮೂರು ವರ್ಷ ಇದ್ದಾಗ ನಾನು ನಾಟಕಕ್ಕೆ ಸೇರಿದ್ದು ಸೀತಮ್ಮ ಅವ್ರು ಮಾಡಿದ್ದು ಎಲ್ಲ ಪಾತ್ರಗಳೂ ಗಂಡಸ್ರೆ ನಾನು ಒಬ್ಬಳೇ ಒಬ್ಬಳೇ ಹೆಣ್ಮಗಳು ಫಸ್ಟು ಒಂದು ಹತ್ತು ಹದಿನೈದು ಶೋ ಆದಮೇಲೆ ನನ್ನ ತಂಗಿನೂ ಮಾಡೋಕ್ಕೆ ಶುರು ಮಾಡಿದ್ಲು ಅವಳು ನನ್ನ ತಂಗಿ ಪಾರ್ಟೇ ಮಾಡೋಳು ನಮ್ಮ ಅಕ್ಕ ಇವಾಗ ಒಳಗಡೆ ಹೋದ್ರಲ್ಲ ಅವರು ನಮ್ಮ ತಾಯಿ ಸೀತಮ್ಮನ ಪಾರ್ಟ್ ಅವ್ರು ಮಾಡೋಕ್ಕೆ ಶುರು ಮಾಡಿದ್ರು ಅದು ಒಂದು ಹದಿನೈದು ಇಪ್ಪತ್ತು ಶೋ ಆದಮೇಲೆ ಪ್ರಾರಂಭದಲ್ಲಿ ನಾನು ಒಬ್ಬಳೆ ಮಾಡ್ತಾ ಇದ್ದೆ ಇನ್ನೆಲ್ಲ ಗಂಡಸರೇ ಮಾಡೋರು ಹಾಗೆ ನಾಟಕದಲ್ಲಿ ನಾನು ಎಂಟ್ರ್ ಮಾಡಿದ್ದು ಆಮೇಲೆ ಇದೆಲ್ಲ ಮುಗಿತಾ ಮುಗಿತಾ ಬಂದಾಗ ಮದುವೆ ಆಯಿತು ಮದುವೆ ಆದಮೇಲೆ ಇಬ್ಬರು ಮಕ್ಕಳು ಹುಟ್ಟಿದ್ರು ನನಗೆ ಈ ನಾಟಕದ ಗೀಳು ಇಂಥ ಇತ್ತು ನಮ್ಮ ಯಜಮಾನ್ರಿಡ್ರು ನಾಟಕ ಒಳ್ಳೆ ಕಲಾವಿದರೇ ಅವರು ಅವರು ಹೇಳಿ ನಮ್ಮ ಮದುವೆಯಲ್ಲಿ ಅದೇನೆ ಅವರು ನನ್ನ ಜೊತೆಗೆ ಪಾಠ ಮಾಡ್ತಾ ಎಲ್ಲ ನಮ್ಮ ಪರ್ವತವಾಣಿದು ನಮ್ಮ ಮೂರು ಜನ ಒಂಥರ ಗ್ರೂಪು ಎಲ್ಲ ನಾಟಕದಲ್ಲೂ ಮೇನ್ ರೋಲ್ ನಾನು ನಮ್ಮ ಯಜಮಾನರು ಮಾಡ್ತಾ ಇದ್ವಿ ಅವ್ರದ್ದು ಬರೆದಿದ್ದು ಅವ್ರದೇ ನಾಟಕಗಳು ಮೋಸ್ಟ್ಲಿ ಅವ್ರ ನಾಟಕ ಮಾಡ್ತಾ ಇದ್ವಿ ಆಮೇಲೆ ವೆಂಕಟರಾಮ್ ಡೈರೆಕ್ಷನ್ ಮಾಡ್ತಾ ಇರೋವಾಗ ಮುಂಚೆ ಅವಾಗಲೂ ಪರ್ವತವಾಣಿ ನಾಟಕಗಳೇ ಮಾಡ್ತಾಯಿದ್ವಿ ಮೀನಾ ಮದುವೆ ಅಂಥದ್ದೆಲ್ಲ ಮಾಡ್ತಾ ಇದ್ವಿ ಬಟ್ ಇಂಗ್ಲೀಷ್ ನಾಟಕನೂ ಒಂದೆರಡು ಮಾಡಿದ್ವಿ ಆಮ್ ಸಿನಿಮ್ಯಾನ್ ಅದೆಲ್ಲನೂ ವೆಂಕಟರಾಮ್ ಡೈರೆಕ್ಟ್ ಮಾಡಿದಾಗ ಒಂದೆರಡು ಇಂಗ್ಲೀಷ್ ನಾಟಕನೂ ಆಡಿದ್ವಿ ಆಮೇಲೆ ಪರ್ವತವಾಣಿ ಗ್ರೂಪಿಗೆ ಅದು ಛಾಯಾಕಾಲವಿದ್ರೂ ಅದು ರೆಗ್ಯುಲರ್ ರಿಜಿಸ್ಟರ್ಡ್ ಗ್ರೂಪ್ ಮಾಡಿದ್ರಲ್ಲ ಆವಾಗ ನಾವು ಪರ್ವತವಾಣಿ ನಾಟಕಗಳೇ ಜಾಸ್ತಿ ಕೈಲಾಸಮ್ದು ಕೈಲಾಸ ನಾಟಕ ಪರ್ವತವಾಣಿ ಅದೆರಡೇ ತುಂಬ ಮಾಡಿದ್ದು ನಾವು ನಾಟಕಗಳು ಆಲ್ಮೋಸ್ಟ್ ಅವ್ರು ಬರೆದಿದ್ದಷ್ಟು ನಾಟಕನೂ ನಾವು ಸ್ಟೇಜ್ ಮಾಡಿದ್ದೀವಿ ಕೈಲಾಸಮ್ದು ಮೋಸ್ಟ್ಲಿ ಎಲ್ಲ ನಾಟಕಗಳು ಮಾಡಿದ್ವು ಏನಪ್ಪ ಬಹಳ ಮಾಡಿದ್ದೀವಿ ಅವ್ರ ನಾಟಕಗಳನ್ನೆಲ್ಲ ಆವಾಗಲೂ ನಮ್ಮ ಯಜಮಾನ್ರಾದ್ರದ್ದು ನನ್ನ ಜೊತೆಗೆ ಆಮೇಲೂ ನಾನು ಮದುವೆ ಆದಮೇಲೆ ಕೂಡ ನನ್ನ ಹುಟ್ಟಿದ ಮೇಲೆ ಕೂಡ ನಾವು ನಾಟಕ ಕಂಟಿನ್ಯೂ ಮಾಡಿದ್ವಿ ಆಮೇಲೆ ಆ್ಯಕ್ಚುಲಾಗಿ ಅವ್ರು ಬದುಕಿರೋವರೆಗೂ ನಾವು ಸ್ಟೇಜ್ನಲ್ಲಿ ನಾಟಕ ಮಾಡ್ತಾನೇ ಇದ್ವಿ ನಾನು ಧಾರವಾಡಕ್ಕೆ ಆಕಾಶವಾಣಿಗೆ ಹೋದ್ಮೇಲೆ ಒಂದು ಸರ್ತಿ ಅಲ್ಲಿಂದ ಪರ್ವತವಾಣಿ ಒಂದು ಹೊಸ ನಾಟಕ ತೊಗೊಂಡು ಕೂಡಲೇ ಇದು ನಿನ್ನ ಇಂಥದ್ದು ರೋಲು ಅಂತ ಹೇಳಿಬಿಟ್ಟು ಪೋಸ್ಟಲ್ಲಿ ಕಳಿಸ್ತಾ ಇದ್ರು ನನಗೆ ಸ್ಕ್ರಿಪ್ಟು ನಾನು ಅಲ್ಲೇ ರೆಡಿಯಾಗಿ ಬರ್ತಾಯಿದ್ದೆ ಶುಕ್ರವಾರ ರಾತ್ರಿ ಹೊರಟಿಲ್ ಶನಿವಾರ ಬಂದು ಶನಿವಾರ ಎಲ್ಲ ರಿಹರ್ಸಲ್ ಮಾಡಿಕೊಂಡು ಅವತ್ತು ರಾತ್ರಿ ಶೋ ಮಾಡಿಕೊಂಡು ಅಥವಾ ಸಂಡೇ ನೈಟ್ ಶೋ ಮಾಡಿ ನೈ ರಾತ್ರಿಯೇ ಹೊರಟು ಧಾರವಾಡಕ್ಕೆ ಆಕಾಶವಾಣಿಗೆ ಮತ್ತು ಬೆಳಗ್ಗೆ ಸೋಮವಾರ ಹೋಗಿ ಸೇರ್ತಾಯಿದ್ದೆ ಎಷ್ಟೋ ನಾಟಕಗಳು ನಾವು ಶನಿವಾರ ಒಂದು ರಿಹರ್ಸಲ್ ಅವರೆಲ್ಲರೂ ರೆಡಿ ಇಟ್ಟಿರ್ತಿದ್ರು ಒಬ್ಬಳು ಅಲ್ಲಿಂದ ತಯಾರಾಗಿ ಬರ್ತಾಯಿದ್ದೆ ಸೊ ನಮ್ಮದು ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಎರಡು ರಿಹರ್ಸಲ್ ಮಾಡಿಬಿಟ್ಟು ನಾವು ಸ್ಟೇಜ್ ಮಾಡಿಬಿಟ್ಟು ಹೋಗ್ತಾಯಿದ್ವಿ ಅದು ಕಂಟಿನ್ಯೂ ಎಲ್ಲಿವರೆಗೂ ಮಾಡಿದೀವಿ ಗೊತ್ತಾ ನಮ್ಮ ಯಜಮಾನ್ರು ಬದುಕಿರೋವರೆಗೂ ಸುಮಾರು ಏಯ್ಟಿ ಸಿಕ್ಸ್ ನೈನ್ಟೀನ್ ಏಯ್ಟಿ ಸಿಕ್ಸ್ ವರ್ಗು ನಾವು ಆಮೇಲೆ ಸ್ವಲ್ಪ ಅವ್ರ ಆರೋಗ್ಯ ಸ್ವಲ್ಪ ಪ್ರಾಬ್ಲಮ್ ಆಯಿತು ಆವಾಗ ಜಸ್ಟ್ ಕಡಿಮೆ ಆಯಿತು ಬಟ್ ಅಲ್ಲಿವರೆಗೂ ನಾವು ನಾಟಕ ಮಾಡ್ತಾನೇ ಇದ್ವಿ ಡ್ಯಾನ್ಸು ಅಷ್ಟೇ ಡ್ಯಾನ್ಸ್ ಪ್ರೋಗ್ರಾಮ್ಸ್ ನಾನು ಮದುವೆ ಆಗೋ ತನಕ ತುಂಬ ಶೋಸ್ ಕೊಟ್ವಿ ಮದುವೆ ಆದಮೇಲೆ ನಮ್ಮ ಅತ್ತೆ ಮನೇಲಿ ನಾಟಕ ಮಾಡೋದಕ್ಕೆ ಅವ್ರಿಗೇನು ಅಬ್ಜೆಕ್ಷನ್ ಇರಲಿಲ್ಲ ಯಾಕಂದರೆ ನಮ್ಮ ಯಜಮಾನ್ರು ಇರ್ತಿದ್ರಲ್ಲ ಡ್ಯಾನ್ಸ್ ಮಾಡೋದಕ್ಕೆ ನಮ್ಮತ್ತೆವ್ರಿಗೆ ಅಷ್ಟು ಇಷ್ಟ ಆಗ್ತಿರಲಿಲ್ಲ ಪಾಪ ಹಳೆ ಕಾಲದವ್ರು ನೋಡಿ ಅವರು ಅವ್ರು ಡ್ಯಾನ್ಸ್ ಹೆಣ್ಣು ಸೊಸೆ ಹೋಗಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋದು ಅವ್ರಿಗೆ ಬೇಕು ಅಷ್ಟಂತ ಅನ್ನಿಸ್ಲಿಲ್ಲ ಆದರೆ ನನಗೆ ಅದು ಇನ್ನೂ ಆಸೆ ಇತ್ತಲ್ಲ ಸೊ ಬಾಂಬೆ ಮದುವೆ ಆದ ಹೊಸದಲ್ಲಿ ಬಾಂಬೆಗೆ ಹೋಗಿದ್ವಿ ಅಲ್ಲಿ ಇಲ್ಲಿ ದಾವಣಗೆರೆಯಲ್ಲಿ ಪ್ರೋಗ್ರಾಮ್ ಇದೆ ಎ ಐ ಸಿ ಸಿ ಆಲ್ ಇಂಡಿಯಾ ಕಾಂಗ್ರೆಸ್ ಕಾನ್ಫರೆನ್ಸ್ದು ಒಂದು ಶೋ ಅರೇಂಜ್ ಮಾಡಿದ್ದಾರೆ ಅದಕ್ಕೆ ಮೇಷ್ಟ್ರು ಬರ್ತಾಯಿದ್ದಾರೆ ಅವ್ನು ಪರಮೇಶ್ವರ್ ವಾರಿಯರು ನೀ ಕಥಕಳಿ ಬಗ್ಗೆ ಒಂದು ಇಲಸ್ಟ್ರೇಟೆಡ್ ಟಾಕ್ ಕೊಡಬೇಕು ಅಂದರೆ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗೋದು ನಮ್ಮ ಮೇಷ್ಟ್ರು ಮಾಡಿ ತೋರಿಸ್ತಾರೆ ಎಲ್ಲರೂ ನವರಸ ಅಂದರೆ ಹೀಗೆ ಹೀಗೆ ಅಂತ ಆ ಮೇಷ್ಟ್ರು ಮಾಡ್ತಾಯಿದ್ರು ನಾನು ಟಾಕ್ ಕೊಡಬೇಕು ಅಂತ ನಾನು ಬರೀ ಟಾಕ್ ಕೊಡೋ ತಾನೇ ಪರವಾಗಿಲ್ಲ ಹೋಗು ಅಂತ ನಮ್ಮ ಮನೇಲಿ ಕಲಿಸೋದು ಇಲ್ಲಿ ಬಂದೆ ನಾನು ಬಂದ ಮೇಲೆ ನನ್ನ ಅಕ್ಕ ತಂಗಿ ಎಲ್ಲ ಡ್ಯಾನ್ಸ್ ಮಾಡೋಕ್ಕೆ ಬಂದಿದ್ದು ನೋಡಿ ನಂಗೆ ತುಂಬ ನಾನು ಸುಮ್ಮನೆ ನಿಂತ್ಕೊಂಡು ಭಾಷಣ ಕೊಡೋಕ್ಕೆ ಮನಸ್ಸು ಬರಲಿಲ್ಲ ನಾನು ಮಾಡ್ತೀನಿ ಹಿಂದೆ ನಮ್ಮ ಅವಾಗೇನು ಅಂದರೆ ನಂಗೆ ಆರು ತಿಂಗಳು ಬಸಿರಿ ನಾನು ಅವಾಗ ಯು ಎಸ್ ಕೃಷ್ಣರಾವ್ ಚಂದ್ರಬಾಗ್ ಅದೇ ಅವ್ರು ಭರತನಾಟ್ಯ ಮಾಡೋಕ್ಕೆ ಬಂದಿದ್ದರು ನಾವು ಕಥಕಳಿ ಇದ್ದಾಗ ಅಯ್ಯೋ ಬೇಡ ಬೇಡ ನೀನು ಅಂತ ಕಲ್ತಾಯಿದ್ರು ಯಾಕೆ ಇದನ್ನೆಲ್ಲ ಒಪ್ಕೋತೀಯ ಅಂತೆಲ್ಲ ಬೈದರು ಅದನ್ನು ನಾನು ಇಲ್ಲ ನಾನು ಮಾಡ್ತೀನಿ ಏನಾಗಲ್ಲ ನನಗೆ ಅಂತಂದೆ ಆಮೇಲೆ ಡ್ರೆಸ್ ಎಲ್ಲ ಮಾಡಿಕೊಂಡು ಹೈಟ್ ಇದ್ದಿದ್ದರಿಂದ ಕಾಣಿಸ್ತಾ ಇರಲಿಲ್ಲ ಅಷ್ಟಾದರೂ ಹೊಟ್ಟೆ ಕಾಣಿಸ್ತಾ ಇರಲಿಲ್ಲ ಗೊತ್ತಾಗ್ತಿರ್ಲಿಲ್ಲ ಯಾರಿಗೂ ಇದು ಮೋಹಿನಿ ಭಸ್ಮಾಸುರದಲ್ಲಿ ಭಸ್ಮಾಸುರ ಇಂಥ ಕ ಕಥಕ್ಕಳಿ ಒಳಗೆ ಹಾರೋದು ಕುಣಿಯೋದು ಸ್ಟೆಪ್ಸ್ ಎಲ್ಲ ಇರುತ್ತಲ್ಲ ಅಂಥ ಡ್ಯಾನ್ಸ್ ಎಲ್ಲ ಮಾಡಿದೆ ನಾನು ಅವತ್ತು ದೇವ್ರದಾಯಿಂದ ಏನೂ ಆಗಲಿಲ್ಲ ನನ್ನ ಮಗಳು ನಾರ್ಮಲ್ಲಾಗೇ ಹುಟ್ಟಿದ್ಲು ಏನೂ ಪ್ರಾಬ್ಲಮ್ಮೂ ಆಗಲಿಲ್ಲ ಆದರೆ ಪೇಪರಲ್ಲೆಲ್ಲ ಬಂದ್ಬಿಡ್ತು ನಮ್ಮ ಅತ್ತೆ ಅವರಿಗೆಲ್ಲ ಸ್ವಲ್ಪ ಸಿಟ್ಟು ಬಂದು ಇನ್ಮೇಲೆ ಬಾಡಿಕೊಡ್ದು ಅಂದರು ಸರಿ ಅಂತ ಅವತ್ತು ಬಿಟ್ಟವಳು ಡ್ಯಾನ್ಸ್ ಮಾಡಲಿಲ್ಲ ತಿರ್ಗ ನಾಟಕ ಮಾತ್ರ ಕಂಟಿನ್ಯೂ ಮಾಡಿದ್ವಿ ಅದು ಹೇಳಿದ್ನಲ್ಲ ಮಾಡ್ತಾನೆ ಇದ್ವಿ ಆಮೇಲೆ ನಮ್ಮ ಯಜಮಾನ್ರು ಹೋದ್ಮೇಲೆ ಅಷ್ಟೊತ್ತಿಗೆ ಪರ್ವತವಾಣಿನೂ ಅದು ಅವ್ರು ಹೋಗಿ ಒಂದು ಕೆಲವು ದಿವ್ಸಕ್ಕೆ ಅವರು ಹೋಗ್ಬಿಟ್ರು ಅದು ಆಟೋಮ್ಯಾಟಿಕ್ಕಾಗಿ ನಿಂತು ಹೋಯಿತು ಒಂದು ಐದಾರು ವರ್ಷ ಆಮೇಲೆ ನಾನೇ ಸ್ವಂತ ನನ್ನ ಗ್ರೂಪೇ ಇಟ್ಕೊಂಡು ನನ್ನ ಜೊತೆಗೆ ಮುಂಚೆ ಎಲ್ಲ ಇದ್ದಿದ್ದು ಹುಡುಗರೆಲ್ಲ ಪ್ರದೀಪ್ ಅಂತ ವಿನೆಲ್ಲ ಮಾಡ್ತಾನೆ ಎ ಎಸ್ ಪ್ರಕಾಶ್ ಕಲ್ಯಾಣಿ ಅವರೆಲ್ಲ ನಮ್ಮ ಗ್ರೂಪಲ್ಲೇ ಗಂಡ ಗಂಡ ಅವರೆಲ್ಲ ನನ್ನ ಜೊತೆಗೆ ಮಾಡ್ತಿದ್ದೆ ಅವ್ರದ್ದು ಎಲ್ಲ ಅವ್ರನ್ನೆಲ್ಲ ಎಚ್ ವಿ ನಟರಾಜ್ ಅಂತ ರಿಸರ್ವ್ ಬ್ಯಾಂಕ್ನವರು ಎಲ್ಲರೂ ಸೇರಿಕೊಂಡು ನಾನು ಒಂದು ಕೆಲವು ನಾಟಕಗಳೆಲ್ಲ ನಾನೇ ಮಾಡಿಸಿದೆ ಅಮ್ಮ ರಿಟೈರ್ ಆದಾಗ ಅಂತ ಒಂದು ನಾಟಕದಲ್ಲಿ ಮೇನ್ ರೋಲ್ ನಾನೇ ಮಾಡಿದ್ದೆ ಆಮೇಲೆ ಗುಳಿಗೆ ಅಂತ ನಾನೇ ಒಂದು ನಾಟಕ ಬರೆದು ಒಂದು ಟೂ ಅವರ್ಸ್ ಪ್ಲೇ ಅದನ್ನು ಮಾಡಿಸಿದ್ದೆ ಅದೆಲ್ಲ ಕೆಲವು ಆ ಥರ ನಾಟಕಗಳೆಲ್ಲ ಸ್ಟೇಜ್ ಮಾಡಿದ್ವಿ ಆಮೇಲೆ ನಾನು ಟಿ ವಿ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅದನ್ನು ಸ್ಟಾಪ್ ಮಾಡಿದೆ ನಾನು ಅಲ್ಲಿವರೆಗೂ ನಾನು ರಿಟೈರ್ ಆಗಿ ಒಂದು ವರ್ಷ ಯಾಮಿನಿ ಕ್ರಿಯೇಷನ್ಸ್ ಅಂತ ಸ್ವಂತ ಒಂದು ಗ್ರೂಪ್ ಥರ ಮಾಡಿಕೊಂಡು ನಾನು ದೂರದರ್ಶನ ಕೂಡ ಒಂದು ಹನ್ನೆರಡು ಹದಿಮೂರು ಎಪಿಸೋಡ್ಸ್ ಮಾಡಿದ್ದೀನಿ ಸ್ವಂತ ನನ್ನ ಸ್ಕ್ರಿಪ್ಟು ನನ್ನ ಡೈರೆಕ್ಷನ್ ಸ್ವಂತ ಪ್ರೊಡಕ್ಷನ್ ಯಾಮಿನಿ ಕ್ರಿಯೇಷನ್ಸ್ ಅಂತ ಮಾಡಿದ್ರೆ ಅದಾದಮೇಲೆ ನಿಲ್ಲಿಸ್ಬಿಟ್ಟೆ ಯಾಕಂದರೆ ನಾನು ಬೇರೆ ಕಡೆ ಮಾಡೋಕ್ಕೆ ಶುರು ಮಾಡೋದಿಲ್ಲ ಸೀರಿಯಲ್ ಸಿಕ್ಕಾಪಟ್ಟೆ ಸೀರಿಯಲ್ ಚಾನ್ಸಸ್ ಜಾಸ್ತಿ ಬಂದ್ಬಿಡ್ತು ಇದು ಯಾವುದು ಮಾಡೋಕ್ಕಾಗಲಿಲ್ಲ ನನಗೆ ಆಮೇಲೆ ನಾಟಕ ಮಾಡೋದು ಸ್ವಲ್ಪ ಕಷ್ಟ ಆಯಿತು ಅವಾಗ ಯಾಕಂದರೆ ರಿಹರ್ಸಲ್ಸ್ ಕಲಾವಿದರು ಸಿಗ್ತಾ ಇರಲಿಲ್ಲ ಅಷ್ಟು ದೂರ ಬರು ಬಿಟ್ಟು ಮಾಡಿ ಅಂದರೆ ಯಾರು ಬರ್ತಾರೆ ನಾವು ಹವ್ಯಾಸಿ ಕಲಾವಿದರಿಗೆ ದು ದುಡ್ಡು ಇಷ್ಟು ನಾವು ಮಾಡಿದ್ರೂ ಮೂರು ಕಾಸು ಸಂಪಾದನೆ ಮಾಡಿಲ್ಲ ಡಾನ್ಸ್ ಆಗಲಿ ಡ್ರಾಮಾ ಆಗಲಿ ಏನಲ್ಲಿ ಕೊಡ್ತಿದ್ರು ಅಲ್ಲಿಗೆ ಅಲ್ಲಿ ಖರ್ಚು ಅಷ್ಟು ನಮ್ಮ ಆರ್ಗನೈಸರ್ಸ್ ಯಾರು ಇರ್ತಾರೋ ಅವ್ರು ಖರ್ಚು ಮಾಡ್ತಿದ್ರು ಅಷ್ಟೇ ಹೊರತು ನಮ್ಗೆ ಎಷ್ಟು ಬರ್ತಿತ್ತು ಕೂಡ ಗೊತ್ತೂ ಇಲ್ಲ ಫುಲ್ ಬಿಟ್ಟಿನೇ ನಮ್ಮ ಕೆರಿಯರ್ ಹವ್ಯಾಸಿ ಅಂದರೆ ಪಕ್ಕ ಹವ್ಯಾಸಿ ನಟ ನಟೇರೆ ನಾವು ಏನು ಮೂರ್ಖ ಸಂಪಾದನೆ ಇಲ್ಲ ಬೇರೆ ಹ್ಞೂ ಜೀವನೋಪಾಯಕ್ ಬೇರೆ ಅಷ್ಟೇ ಅದಕ್ಕೆ ಜೀವನೋಪಾಯ ಅಂದರೆ ನಮ್ಮ ಮದ ಆದಮೇಲೆಂತೂ ಗಂಡ ಇರ್ತದಲ್ಲ ಗಂಡನ ಗಂಡನೇ ಎಲ್ಲ ಜೀವನದ್ದು ನೋಡ್ಕೊತಾ ಇದ್ದಿದ್ದು ಫ್ಯಾಮಿಲಿ ಅವರು ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಅಂತಾಗಿದ್ದರು ಗೌರ್ಮೆಂಟ್ ಗೌರ್ಮೆಂಟ್ ಆಮೇಲೆ ನಾನು ಆಕಾಶವಾಣಿಗೆ ಸೇರಿದ್ದು ನಮ್ಮ ಇಬ್ಬರು ಮಕ್ಕಳು ಹುಟ್ಟಿದ ಮೇಲೆ ನನಗೆ ಮಾಡಬೇಕು ಅಂತ ಆಸೆ ಇತ್ತು ಅದಕ್ಕೆ ಸರಿ ಫಾರ್ ಮಾಡಿದ್ರು ಅಪ್ಲಿಕೇಶನ್ ಹಾಕಿದೆ ಸಿಕ್ತು ಅಲ್ಲಿ ಸೇರಿಕೊಂಡೆ ಅರವತ್ತ್ಮೂರಲ್ಲಿ ನಾನು ಆಕಾಶವಾಣಿಗೆ ಸೇರಿಕೊಂಡು ಇಪ್ಪತ್ತೆಂಟು ವರ್ಷ ಸರ್ವಿಸಲ್ಲಿ ಐದು ವರ್ಷ ಬೆಂಗಳೂರು ಜಾಯ್ನ್ ಆಗಿದ್ದು ಎರಡು ವರ್ಷ ರಿಟೈರ್ ಆಗಿದ್ದು ಮೂರು ವರ್ಷ ಬೆಂಗಳೂರು ಇನ್ನು ಇಪ್ಪತ್ತ್ಮೂರು ವರ್ಷ ಧಾರವಾಡದಲ್ಲೇ ವರ್ಕ್ ಮಾಡಿರಂಗಿದ್ದು ಧಾರವಾಡದಲ್ಲಿ ಡ್ರಾಮಾ ಪ್ರೊಡ್ಯೂಸರ್ ಆಗಿ ಡ್ರಾಮಾ ಆರ್ಟಿಸ್ಟ್ ಆಗಿ ಅಲ್ಲೇ ಕೆಲಸ ಮಾಡಿದೆ ನನಗೆಲ್ಲ ಅವಾರ್ಡ್ಸ್ ಬಂದಿದ್ದು ಎಲ್ಲ ಧಾರವಾಡ ಆಕಾಶವಾಣಿ ಒಳಗೆ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಆರು ಸರ್ತಿ ಬೆಸ್ಟ್ ಪ್ರೊಡ್ಯೂಸರ್ ಅಂತ ಬಂದಿತ್ತು ಎಲ್ಲ ಆಕಾಶವಾಣಿ ಒಳಗೆ ಬಂದಿತ್ತು ನನಗೆ ಅದೇ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಯಾಕಂದರೆ ಧಾರವಾಡದಲ್ಲಿ ನಾನು ಒಬ್ಬಳೇ ಇದ್ದೆ ಫಸ್ಟ್ ಬಿಗಿನಿಂಗ್ನಲ್ಲಿ ಒಟ್ಟಿಗೆ ಇದ್ವಿ ಮಗ ಅತ್ತೆನೂ ಇದ್ದರು ನಮ್ಮ ಯಜಮಾನ್ರು ಒಟ್ಟಿಗೆ ಇದ್ವಿ ಆಮೇಲೆ ಮಕ್ಕಳಿಬ್ಬನಿಗೂ ಕಾಲೇಜಿಗೆ ಸೇರಿಸ್ಬೇಕಾದ್ರೆ ನ್ಯಾಷ್ನಲ್ ಕಾಲೇಜಲ್ಲಿ ಸೀಟ್ ಸಿಕ್ಕುತ್ತೆ ಅಂತ ಗೊತ್ತಾಯಿತು ಸೊ ಇವತ್ತೆಲ್ಲ ನಾಳೆ ಬೆಂಗಳೂರಿಗೆ ಬಂದುಬಿಡ್ತೀವಿ ನಮ್ಮ ಮನೆ ಜಯನಗರದಲ್ಲಿದೆ ಹತ್ತಿರ ಇದೆಯಲ್ಲ ಅಂತ ಇಲ್ಲಿಗೆ ಶಿಫ್ಟ್ ಮಾಡಿ ನಮ್ಮ ಅತ್ತೆ ನಮ್ಮತ್ತೆ ಮಕ್ಕಳಿಬ್ಬನೂ ಕರ್ಕೊಂಬಂದು ಬೆಂಗಳೂರಲ್ಲಿ ನಮ್ಮ ಸ್ವಂತ ಮನೆ ಒಳಗಿದ್ದು ನ್ಯಾಷನಲ್ ಕಾಲೇಜಿಗೆ ಸೇರಿಸಿದ್ರು ಆಮೇಲೆ ನಮ್ಮ ಯಜಮಾನ್ರಿಗೆ ಏನಾಗ್ಬಿಡ್ತು ಕಲ್ಕತ್ತಾಗ ಟ್ರಾನ್ಸ್ಫರ್ ಆಗಿಬಿಡ್ತು ಸೊ ಅವ್ರು ಕಲ್ಕತ್ತಾಲಿ ಇಲ್ಲ ಮತ್ತೆ ಮಕ್ಕಳು ಬೆಂಗಳೂರಿನಲ್ಲಿ ನಾನು ಒಬ್ಬಳೇ ಧಾರವಾಡದಲ್ಲಿ ಅದು ಹದಿಮೂರು ವರ್ಷ ನಾನು ಧಾರವಾಡದಲ್ಲಿ ಒಬ್ಬಳೇ ಇರಬೇಕಾಯ್ತು ಯಾಕಂದ್ರೆ ಟ್ರಾನ್ಸ್ಫರ್ ಬೆಂಗ್ಳೂರಿಗೆ ಆಗೋ ಇರಲಿಲ್ಲ ಬೆಂಗಳೂರಲ್ಲಿ ಇದ್ದಿದ್ದೆ ಒಂದು ಪ್ರೊಡ್ಯೂಸರ್ ಪೋಸ್ಟು ವಸಂತ್ ಕೌಲಿ ಇದ್ದರು ಇಲ್ಲಿ ಹಾಂ ಹಾಂ ಅವ್ರನ್ನ ಕಳಿಸಿ ನಾನು ಬರಬೇಕಾಗುತ್ತೆ ಅವ್ರು ಹೋಗೋಕೆ ತಯಾರಿರಲಿಲ್ಲ ಅವ್ರ ಕಿಡ್ನಿ ಪ್ರಾಬ್ಲಮ್ ಇತ್ತು ಪಾಪ ಸೊ ಡಯಾಲಿಸಿಸ್ ಮಾಡಬೇಕು ಅನ್ನೋಕ್ಕೋಸ್ಕರ ಅವರು ಧಾರವಾಡಕ್ಕೆ ಬರೋಲ್ಲ ಅಂತಂದರು ಅವ್ರು ಬರೋಲ್ಲ ಅನ್ನೋದ್ರಿಂದ ನಾನು ಅಲ್ಲೇ ಇರಬೇಕಾಯ್ತು ಹದಿಮೂರು ವರ್ಷ ಧಾರವಾಡದಲ್ಲೇ ಇದ್ದೆ ನಾನು ನಮ್ಮ ಮನೆಯಲ್ಲಿ ಬೇರೆ ಹಿಂಗೆ ಬೇರೆ ಬೇರೆ ಸಂಸಾರುತ್ತ ಒಂದು ಸತಿ ಬರ್ತಾಯಿದ್ದೆ ರಜಾ ದಿವಸಗಳು ಬರ್ತಿದ್ದೆ ಮತ್ತು ಒಂದು ಸತಿ ಅಂತೂ ನಾಟಕಾಡೋಕ್ಕೆ ಎಲ್ಲ ಬಂದೇ ಬರ್ತಾಯಿದ್ದೆ ಈಗ ನಡೀತು ಅಷ್ಟೇ ಎಕ್ಸ್ಪೀರಿಯನ್ಸ್ ಆಕಾಶವಾಣಿ ಆಕಾಶವಾಣಿ ಎಕ್ಸ್ಪೀರಿಯೆನ್ಸ್ ಅಂತೂ ನಿಜವಾಗ್ಲೂ ಯಾವ ಜನ್ಮದ ಪುಣ್ಯನೋ ಏನೋ ನಾನು ಆಕಾಶವಾಣಿಗೆ ಸೇರಿದ್ದು ಅನಿಸುತ್ತೆ ನಾಟಕ ಅಷ್ಟೆಲ್ಲ ಮಾಡ್ತಾ ಇದ್ರು ನಿಜವಾಗ್ಲೂ ವಾಯ್ಸ್ ಮಾಡ್ಯುಲೇಷನ್ ಅಂದ್ರೇನು ಕನ್ನಡ ಉಚ್ಚಾರ ಏನು ನಾನು ಕಲ್ತ್ಕೊಂಡಿದ್ದೆ ಆಕಾಶವಾಣಿಯಿಂದ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದವಳು ಕನ್ನಡ ಏನೂ ಬರೆಯಕ್ಕೆ ಬರ್ತಾ ಇರಲಿಲ್ಲ ಏನೂ ಬರ್ತಾ ಇರಲಿಲ್ಲ ನನಗೆ ಅದು ನಾಟಕದಲ್ಲಿ ನಮ್ಮಮ್ಮ ಡೈಲಾಗ್ಸ್ ಹೇಳ್ಕೊಟ್ಟಿದ್ದ ತಕ್ಷಣ ಅದು ಲಿಪಿಗೆ ಹೊಂದಿಸ್ಬಿಟ್ಟು ಈ ಅಕ್ಷರ ಇದು ಅಂತ ಕನ್ನಡ ಕಲ್ತ್ಕೊಂಡಿದ್ದೆ ನಾನು ಗುರುಗಳಿಂದ ಕಲ್ತಿದ್ದಲ್ಲ ಸೊ ಹಾಗೆ ಕನ್ನಡ ಕಲಿತು ನಾಟಕದಿಂದನೇ ಕನ್ನಡ ಕಲ್ತ್ಕೊಂಡಿದ್ದು ನಾನು ಆಕಾಶವಾಣಿಗೆ ಹೋದಾಗ ನಾಟಕ ಚೆನ್ನಾಗಾಗ್ತಾ ಆಗ್ತಾ ಒಳ್ಳೆ ಕನ್ನಡ ಅಲ್ಲಿ ಶುದ್ಧವಾದ ಕನ್ನಡನೂ ಬಂತು ಶುದ್ಧವಾಗಿ ಮಾತಾಡೋದಕ್ಕೆ ಎಚ್ ಕೆ ಅವರು ಅವರಿಂದ ನಾ ಕಸ್ತೂರಿ ಅವರಿಂದ ಬರ್ ಬರೆಯೋದು ಹಾಗೆ ಅಂತ ಕಲ್ತಿದ್ದು ಎನ್ ಕೆ ಅವರಿಂದ ಧಾರವಾಡ ಕನ್ನಡ ಮತ್ತು ಬರವಣಿಗೆ ಎರಡೂ ಅವ್ರಿಗೆ ತುಂಬ ಇಂಪ್ರೂವ್ ಮಾಡಿದ್ರು ಹಿಂಗೆ ಎಲ್ಲ ದಿಗ್ಗಜರು ನಾವು ನಾವು ಆಕಾಶವಾಣಿ ಸೇರಿದಾಗ ನಮ್ಮ ಜೊತೆಗಿದ್ದವರೆಲ್ಲ ದೊಡ್ಡ ದೊಡ್ಡ ಕವಿಗಳು ವಿದ್ವಾಂಸರು ಅವ್ರ ಜೊತೆಗೆ ಕಲ್ತ್ಕೊಂಡಿದ್ದು ಇದೆಲ್ಲ ನಾನು ನನ್ನ ಆಕಾಶವಾಣಿ ಒಳಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ವಿಧಿ ಅನ್ನೋದು ಹೆಂಗಿರುತ್ತೆ ಹೇಳೋಕ್ಕಾಗಲ್ಲ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಬಡತನದಿಂದ ಆ ಕಾನ್ವೆಂಟಲ್ಲಿ ಓದಿದೆ ಕನ್ನಡ ನಟಿ ಅದೆ ಕನ್ನಡ ಭಾಷೆಯಲ್ಲಿ ಆಕಾಶವಾಣಿಯ ಕೆಲಸಕ್ಕೆ ಸೇರಿಕೊಂಡೆ ಕನ್ನಡದ ಬರವಣಿಗೆ ಆಯಿತು ಲೇಖಕಿ ಅಂತ ಹೆಸರು ತಗೊಂಡೆ ನಂದೊಂದು ಲಟ್ಟಣಿಗೆ ಪುರಾಣ ಅನ್ನೋದು ಟೆಂತ್ ಸ್ಟ್ಯಾಂಡರ್ಡ್ ಚೆ ಟೆಕ್ಸ್ಟ್ ಬುಕ್ಕಲ್ಲಿ ಬಂತು ಕನ್ನಡ ಟೆಕ್ಸ್ಟ್ ಬುಕ್ಕಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ ಚೆಕ್ ಟೆಕ್ಸ್ಟ್ ಬುಕ್ಕಲ್ಲಿದೆ ಲಟ್ಟಣಿಗೆ ಪುರಾಣ ಅಂತ ಏಳು ವರ್ಷ ಆಯ್ತದು ಅದೆಲ್ಲ ನಾನು ಪ್ಲ್ಯಾನ್ ಮಾಡಿದ್ದಲ್ಲ ನಿಜವಾಗ್ಲೂ ನನಗೆ ಅದು ಐಡಿಯಾನೇ ಇರಲಿಲ್ಲ ನಾನು ಕನ್ನಡ ಕಲಿತೀನಿ ಅಂತನೇ ಆಗಲಿಲ್ಲ ಬರ್ ಪ್ರಾರಂಭದಲ್ಲಿ ನಾನು ಬರೀ ಇಂಗ್ಲೀಷೇ ಮಾತಾಡ್ತಾ ಇದ್ದೆ ಇಂಗ್ಲೀಷಲ್ಲೇ ಬರೀತಾ ಇದ್ದೆ ನನಗೆ ಇಂಗ್ಲೀಷ್ ಸೇರಿಸ್ದೆ ಕನ್ನಡ ಮಾತಾಡೋಕ್ಕೂ ಸರಿಯಾಗಿ ಬರ್ತಾ ಇರಲಿಲ್ಲ ಧಾರವಾಡಕ್ಕೆ ಹೋದ್ಮೇಲೆ ಒಳ್ಳೆ ಕನ್ನಡ ಕಲಿತಿದ್ದು ಅಲ್ಪಪ್ರಾಣ ಮಹಾಪ್ರಾಣ ಅಂದರೆ ಏನಂತ ಗೊತ್ತಿರಲಿಲ್ಲ ನನಗೆ ಸರಿಯಾಗಿ ಅಫ್ಕೋರ್ಸ್ ಸಂಸ್ಕೃತ ಸೆಕೆಂಡ್ ಲ್ಯಾಂಗ್ವೇಜ್ ತೊಗೊಂಡಿದ್ದರಿಂದ ಸ್ವಲ್ಪ ತಕ್ಕಮಟ್ಟೆ ಅಷ್ಟು ಹಕಾರ ಆಕಾರ ಅವೆಲ್ಲ ತಪ್ಪು ಮಾಡ್ತಾ ಇರಲಿಲ್ಲ ಅದು ತುಂಬ ಶುದ್ಧವಾಗಿ ಇವಾಗ ಒಂದು ನೋಡ್ತಾ ನೋಡ್ತಾಯಿದ್ರೆ ಟಿ ವಿಲಿ ನೋಡ್ತಾಯಿದ್ರೆ ಎಷ್ಟು ತಪ್ಪು ಮಾಡ್ತಾರೆ ಅಂತ ಬೇಜಾರಾಗತ್ತೆ ನನಗೆ ಪ್ರನೌನ್ಸಿಯೇಷನ್ ವಿಚಾರದಲ್ಲಿ ತುಂಬ ಕೆಟ್ಟದಾಗ ಹೋಗ್ಬಿಟ್ಟಿದೆ ಅಪ್ಪ ನಮ್ಮ ದೇಶ ಇವಾಗ ಹಿಂಸೆ ಆಗುತ್ತೆ ನೋಡೋಕ್ಕೆ ಮನಸ್ಸೇ ಬರಲ್ಲ ಮತ್ತು ವಾಯ್ಸ್ ಮಾಡ್ಯುಲೇಷನಲ್ಲಿ ರಂಗನಾಥ್ ಹೇಳ್ಕೊಟ್ಟಿದ ಪ್ರಕಾರ ಎಲ್ಲಿ ಕಾಮ ಹಾಕಬೇಕು ಎಲ್ಲಿ ನಿಲ್ಲಿಸ್ಬೇಕು ಎಲ್ಲಿ ಯಾವ ಅಕ್ಷರಕ್ಕೆ ಒತ್ತಿರ ಒತ್ತು ಕೊಟ್ಟರೆ ಸರಿಯಾಗಿ ಅರ್ಥ ಆಗುತ್ತೆ ನೀವು ಹೇಳೋದು ಅದನ್ನೆಲ್ಲ ಕಲ್ತ್ಕೊಂಡಿದ್ದೆ ಆಕಾಶವಾಣಿಯಿಂದ ನಿಜವಾಗ್ಲೂ ಎಷ್ಟು ನಮ್ಮ ಭಾಷೆ ವಿಚಾರ ನಮಗೆ ಬಹಳ ಜನ ನಮ್ಮ ಕಲಾವಿದರು ಗೊತ್ತಿಲ್ಲ ನಂಗೆ ಅದೇ ಬೇಜಾರಾಗುತ್ತೋ ಒಂದು ಸರ್ತಿ ಎಲ್ಲೆಲ್ಲೋ ಒತ್ತಾಕ್ತಾರೆ ಎಲ್ಲೆಲ್ಲೋ ಸ್ಟಾಪ್ ಮಾಡ್ತಾರೆ ಅರ್ಥವೇ ತಪ್ಪೋಗುತ್ತೆ ಅದು ಯಾವುದೋ ಒಂದು ಅಡ್ವರ್ಟೈಸ್ಮೆಂಟಲ್ಲಿ ರುಚಿ ಅಭಿರುಚಿ ಅಂತ ಒಂದು ಪ್ರೋಗ ಪ್ರೋಗ್ರಾಮ್ಗೆ ರಿನ್ ಸ್ಪಾನ್ಸರ್ ಮಾಡಿದರು ರಿನ್ ಅಂತ ಒಂದು ಪಾಸ್ ಕೊಟ್ಟು ರುಚಿ ಅಭಿರುಚಿ ಅಂತ ಹೇಳಬೇಕು ರಿನ್ ರುಚಿ ಅಭಿರುಚಿ ಅಂದರೆ ಏನು ಅರ್ಥ ಬರುತ್ತೆ ರಿನ್ ತಿನ್ಬೇಕು ಅಂತ ಅರ್ಥ ಬರುತ್ತೆ ಎಷ್ಟು ತಪ್ಪು ನೋಡಿ ಅದು ಆ ಥರ ನಮ್ಗೆ ಎಲ್ಲಿ ಒತ್ತು ಕೊಡಬೇಕು ಎಲ್ಲಿ ನಿಲ್ಲಿಸ್ಬೇಕು ಅನ್ನೋದು ಕೂಡ ಆಕಾಶವಾಣಿಯಲ್ಲಿ ಕಲಿಸ್ದಂಗೆ ಖಂಡಿತ ಕಲಿಸೋಕ್ಕಾಗಲ್ಲ ಇವಾಗ ನಮ್ಮಲ್ಲಿ ಟಿ ವಿನಲ್ಲೇ ಆಗಲಿ ಸಿನಿಮಾದಲ್ಲೇ ಆಗಲಿ ತುಂಬ ಒಳ್ಳೆಯ ಉಚ್ಚಾರ ಇದೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅಂತ ಯಾರು ಅನಿಸುತ್ತೆ ನಿಮಗೆ ಅವರೆಲ್ಲ ಆಕಾಶವಾಣಿಯಲ್ಲಿ ಕೆಲವು ದಿವಸಗಳಾದ್ರು ಟ್ರೈನ್ ಆದವರೇ ಇದ್ದಾರೆ ಮೋಸ್ಟ್ಲಿ ಮೋಸ್ಟ್ಲಿ ಯಾಕಂದರೆ ಅಷ್ಟು ಚೆನ್ನಾಗಿ ಬೇರೆ ಯಾವ ಇವಾಗ ಬೇರೆ ಎಷ್ಟೋ ಇದೆಲ್ಲ ಇದೆಯಲ್ಲ ಡ್ರಾಮಾ ಹೇಳ್ಕೊಡೋರು ಅಲ್ಲಿ ಉಚ್ಚಾರಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡೋಲ್ಲ ವಿದ್ಯಾರ್ಥಿ ಅಧಿಕಾರ ಅದು ಅಧಿಕಾರಿ ಅನ್ನೋದು ನೈಂಟಿ ನೈನ್ ಪರ್ಸೆಂಟ್ ಅನ್ನೋಲ್ಲ ಅಧಿಕಾರಿ ಅಂತಲೇ ಅಂತಾರೆ ವಿದ್ಯಾರ್ಥಿ ಅಂತಾರೆ ಆ ತಪ್ಪುಗಳೆಲ್ಲ ನಮ್ಮಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಗೊತ್ತಿಲ್ಲ ತಪ್ಪು ಮಾಡಬೇಕು ಅಂತ ಮಾಡಲ್ಲ ಯಾರು ಬಟ್ ಅವ್ರಿಗೆ ಹೇಳ್ಕೊಟ್ಟೇ ಇಲ್ಲ ಇವಾಗ ನಾವು ಟಿ ವಿಗೆ ಹೋದ್ರೆ ಡೈರೆಕ್ಟರ್ಸ್ಗೆ ಗೊತ್ತಿರೋಲ್ಲ ಏನು ಹೇಳ್ಕೊಡ್ತಾರೆ ಪಾಪ ಅವ್ರನ್ನ ತಪ್ಪನ್ನು ಹೇಳೋಕ್ಕಾಗಲ್ಲ ಬಟ್ ಅದು ಅದು ಬೆಳ್ಕೊಂಡು ಬಂದ್ಬಿಟ್ಟಿದ್ದಾರೆ ಸೊ ಅವರು ಅವರಿಂದ ನಾವು ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ಬೇಕು ಇನ್ನೇನು ಮಾಡೋಕ್ಕಾಗಲ್ಲ ಎಷ್ಟೋ ಸತಿ ನಾನು ಟಿ ವಿಲಿ ಮಾಡಬೇಕಾದ್ರೆ ಅಲ್ಲಿ ಡೈರೆಕ್ಟರ್ಸು ಮೇಡಮ್ ಒಂದು ಸ್ವಲ್ಪ ಹೇಳ್ಕೊಟ್ಬಿಟ್ರಿ ಇವ್ರಿಗೆ ಒಂದು ಸೆಂಟೆನ್ಸು ಅದು ನನಗೆ ಹೇಳಬೋದು ಯಾಕಂದರೆ ವಯಸ್ಸಲ್ಲೂ ಅವರಿಗಿಂತ ಭಾಳ ದೊಡ್ಡೋಳು ನಾನು ಪಾಪ ನನ್ನ ಮುಂದೆ ಎಲ್ಲ ಪುಟ್ ಪುಟ್ಟ ಹುಡುಗರು ಡೈರೆಕ್ಟ್ರಸು ಹೀಗಾಗಿ ನನಗೆ ಒಂಥರ ಹೇಳೋರು ಹೇಳಿ ಮೇಡಮ್ ಅಂತ ಖುಷಿಯಾಗಿ ಹೇಳ್ತಿದ್ದೆ ನನಗೆ ಆ ಮಕ್ಳಿಗೆ ಹೇಳ್ಕೊಟ್ಟು ಕರೆಕ್ಟ್ ಮಾಡೋದು ಒಂಥರ ಆಸೆ ಖುಷಿಯಿಂದ ಮಾಡ್ತಿದ್ದೆ ಬಿಡಿ ಇವತ್ತಿಗೂ ಅಷ್ಟೇ ಯಾರಾದರೂ ಚೆನ್ನಾಗಿ ರೋಲ್ ಮಾಡಿಬಿಟ್ರೆ ಅವ್ರು ಯಾರು ಅವ್ರ ಹೆಸರೇನೋ ತಿಳ್ಕೊಂಡು ಫೋನ್ ಮಾಡಿ ಕಂಗ್ರಾಜ್ಯುಲೇಟ್ ಮಾಡ್ತೀನಿ ಅಷ್ಟು ಸಮಾಧಾನ ನಂಗೆ ಖುಷಿ ಯಾರಾದ್ರು ನನಗಿಂತ ಚೆನ್ನಾಗಿ ಯಾರಾದ್ರು ಮಾಡ್ತಾರೆ ಅಂತ ಯಾರಾದ್ರು ಅಂದ್ಬಿಟ್ರಂತೂ ನಿಜವಾಗ್ಲೂ ಹೇಳ್ತೀನಿ ಅದರಷ್ಟು ಸಂತೋಷ ಕೊಡೋದು ಇನ್ನೊಂದು ಯಾವುದೂ ಇಲ್ಲ ಯಾವಾಗಲೂ ನಾವು ನಮ್ಮ ಜೊತೆಗಿರೋ ನಮಗಿಂತ ಮೀರಿಸ್ತಾ ಇರಬೇಕು ಅಂದರೆ ನಮ್ಗೆ ಖುಷಿ ಅದು ಹಾಳಾಗ್ತಾ ಹೋದಷ್ಟು ಬೇಜಾರಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಅಂತಿತ್ಕೊಂಡು ಪ್ರಿಯ ಕಲಾ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಅಲ್ರಿ ಪಾರ್ಟ್ ಮಾಡೋದು ಬೇರೆ ಜೀವನದಲ್ಲಿ ಬೇರೆ ಪಾರ್ಟ್ ಕೆಟ್ಟವ್ರು ಕೆಟ್ಟವರಿದ್ರೆ ಜೀವನದಲ್ಲೂ ಕೆಟ್ಟವ್ರು ಇರ್ತಾರೆ ಅಥವಾ ಪಾರ್ಟಲ್ಲಿ ಒಳ್ಳೆ ಪಾರ್ಟ್ ಮಾಡಿಬಿಟ್ಲು ಅಂತಂದ್ರೆ ಜೀವನದಲ್ಲಿ ಒಳ್ಳೆಯವ್ರು ಇದ್ದಾರೆ ಅಂತ ತಿಳ್ಕೊಂಡಿದ್ದೀರಲ್ಲ ಆ್ಯಕ್ಟಿಂಗ್ ಸುಳ್ಳು ನಾಟಕ ಅಂದರೆ ಸುಳ್ಳು ಆ್ಯಕ್ಟಿಂಗ್ ನಟನೆ ಅದು ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಮ್ ಹಾಕೋದನ್ನು ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ ಕನೆಕ್ಟ್ ಆಗಿರೋಣಂತೆ ಅಂತೆ ಫಿಲ್ಮ್ಸ್ ಕಾರ್ಪೊರೇಟ್ ಫಿಲ್ಮ್ಸ್ ಡಾಕ್ಯುಮೆಂಟ್ರಿ ಫಿಲ್ಮ್ಸ್ ಮೊದಲಾದ ವೀಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು ಧನ್ಯವಾದಗಳು